ದಸರಾ ಉತ್ಸವ ಇವತ್ತು ಪ್ರಾರಂಭ ಆಗಿದೆ. ಅಲ್ಲಿ ದಸರಾದ ಗತ ವೈಭವವನ್ನು ಚಾಮುಂಡಿ ತಾಯಿಯವರ ಆಶೀರ್ವಾದದಲ್ಲಿ ಆ ಪ್ರಾಂತ್ಯ ಯಾವ ರೀತಿ ಬಲಗೊಂಡಿತು, ಮಹಾರಾಜರು ಯಾವ ರೀತಿ ಈ ಪ್ರಾಂತ್ಯವನ್ನು ಬಲಗೊಳಿಸಿದ್ರು, ಇವತ್ತು ಯಾಕೆ ಈ ರೀತಿ ಮೆರೀತಾ ಇದೆ ಅಂತಕ್ಕಂಥದ್ದನ್ನು, ಇಂಥ ವೈಭವಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆದರೆ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೆಲವರು ಶಾಸಕರು ಏನು ಆ ವೇದಿಕೆಯನ್ನು ರಾಜಕೀಯಕ್ಕೆ ಬಳಸ್ಕೊಂಡಿದ್ದಾರೆ, ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಮೊದಲನೇದು. ಇಲ್ಲಿ ರಾಜಕೀಯ ಪ್ರಸ್ತಾಪಗಳಾಗಬಾರ್ದಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ನಾನೇನೇ ತಪ್ಪು ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ ಅಂದರೆ ನಿಮಗೆ ಅದು ವೇದಿಕೆನಾ? ನಿಮ್ಮ ರಾಜಕೀಯಕ್ಕೆ ಅಷ್ಟು ರಜಾ ಹಾಕಿ. ನೀವು ಗತವೈಭವಗಳ ಬಗ್ಗೆ ಮಾತಾಡಬೇಕಾಗಿತ್ತು, ಅದನ್ನು ಬಿಟ್ಟು ನೀವು ರಾಜಕೀಯಕ್ಕೆ ಬಳಸಿದ್ದೀರಿ. ನಾನು ಇವತ್ತಿನಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳು ಸರ್ಕಾರ ಯಾವುದೇ ಬರಲಿ, ಮುಂದಿನ ವರ್ಷದಿಂದ ಯಾವುದೇ ರಾಜಕಾರಣಿಗಳ ವೇದಿಕೆ ಆಗಬಾರ್ದು ಅದು ದಸರಾ. ಯಾರು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ, ಯಾರು ಈ ರಾಜ್ಯದ ಇತಿಹಾಸಕ್ಕಾಗಿ ಶ್ರಮಿಸಿದ್ದಾರೆ, ಇಂಥವರನ್ನು ಕರೆಸಿ ಅಲ್ಲಿ ದಸರೋತ್ಸವ ಮಾಡಬೇಕೇ ಹೊರತು ಈ ರಾಜ್ಯ